ಸ್ನೇಹಿತರೆ, ನಾನಿವತ್ತು ಸುಧಾರಾಣಿಯವರು ಹೇಗೆ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆದರು, ಅದೇ ಥರ ಮದುವೆ ಆದಮೇಲೆ ಎಷ್ಟು ಕಷ್ಟ ಅನುಭವಿಸಿದ್ರು, ಈಗ ಹೇಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಧಾರಾಣಿಯವರು 1970 ಬೆಂಗಳೂರಿನಲ್ಲಿ ಹುಟ್ಟಿದರು. ಇವರ ತಂದೆ ಗೋಪಾಲ್ ಕೃಷ್ಣ ಹಾಗೂ ತಾಯಿ ನಾಗಲಕ್ಷ್ಮಿ. ಸುಧಾರಾಣಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿಯವ್ರನ್ನ ಒಂದು ಪ್ರೋಗ್ರಾಮಲ್ಲಿ ನೋಡ್ತಾರೆ. ನೋಡಿದ ತಕ್ಷಣ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸುಧಾರಾಣಿ ತುಂಬ ಇಷ್ಟ ಆಗ್ತಾರೆ. ಶಿವರಾಜ್ಕುಮಾರ್ ಆನಂದ್ ಸಿನಿಮಾಗೋಸ್ಕರ ಹೀರೋಯಿನ್ ಹುಡುಕ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಯಾವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸುಧಾರಾಣಿಯವ್ರನ್ನ ನೋಡ್ತಾರೆ, ಅಲ್ಲೇ ನಿರ್ಧಾರ ಮಾಡ್ತಾರೆ ಆನಂದ್ ಸಿನಿಮಾದ ಹೀರೋಯಿನ್ ಸುಧಾರಾಣಿಯವರು ಅಂತ. ಅಲ್ಲಿಂದ ಸುಧಾರಾಣಿಯವರ ಸಿನಿಮಾ ಇಂಡಸ್ಟ್ರಿ ಜರ್ನಿ ಶುರು ಆಗುತ್ತೆ. ಕೇವಲ ಸ್ವಲ್ಪ ವರ್ಷಗಳಲ್ಲಿ ಸುಧಾರಾಣಿಯವರು ಕನ್ನಡದ ಟಾಪ್ ನಟಿ ಆಗ್ತಾರೆ. ನಂತರ ಸುಧಾರಾಣಿಯವರು ಕುಟುಂಬದವರು ನೋಡಿದಂಥ ಹುಡುಗನ ಮದುವೆ ಆಗ್ತಾರೆ. ಆ ಹುಡುಗನ ಹೆಸರು ಡಾಕ್ಟರ್ ಸಂಜಯ್. ಇವರು ಅಮೆರಿಕದಲ್ಲಿ ಡಾಕ್ಟರ್ ಆಗಿರ್ತಾರೆ. ಕುಟುಂಬದವ್ರಿಗೆ ಪರಿಚಯದಂಥ ಹುಡುಗ, ಆ ಕಾರಣದಿಂದ ಸುಧಾರಾಣಿಯವರು ನಂಬಿಕೆ ಇಟ್ಟು ಮದುವೆ ಆಗ್ತಾರೆ. ನಂತರ ಸುಧಾರಾಣಿಯವರು ಅಮೆರಿಕಕ್ಕೆ ಶಿಫ್ಟ್ ಆಗ್ತಾರೆ. ಅಮೆರಿಕಕ್ಕೆ ಶಿಫ್ಟ್ ಆದ ನಂತರ ಸುಧಾರಾಣಿಯವರು ಅನುಭವಿಸಿದಂಥ ಕಷ್ಟ ಅಂತಿಂಥದ್ದಲ್ಲ. ಒಂದು ಬಾರಿ ಕುಟುಂಬದವರು ಹೇಳೋ ಪ್ರಕಾರ, ನಾವು ಸುಧಾರಾಣಿಯವ್ರನ್ನ ಮತ್ತೆ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲಂತೆ. ಅಂಥ ಒಂದು ಕಷ್ಟದಲ್ಲಿ ಸುಧಾರಾಣಿಯವರು ಸಿಕ್ಕಾಕೊಂಡಿದ್ರು. ಅಮೆರಿಕಕ್ಕೆ ಹೋದ್ಮೇಲೆ ಸುಧಾರಾಣಿಯವರು ಎಲ್ಲ ಚೆನ್ನಾಗಿದೆ ಅಂದ್ಕೊತಾರೆ. ಆದರೆ ದಿನ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಿರುತ್ತೆ. ಆ ವ್ಯಕ್ತಿ ಸುಧಾರಾಣಿಯವ್ರಿಗೆ ತುಂಬ ಟಾರ್ಚರ್ ಮಾಡ್ತಾನೆ. ನಿನಗೆ ನಾನು ಒಂದು ಕೆಮಿಕಲ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತ ಸುಧಾರಾಣಿಯವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಿದ್ದಂತೆ ಆ ವ್ಯಕ್ತಿ. ಯಾಕಂದರೆ ಆ ವ್ಯಕ್ತಿ ಡಾಕ್ಟರ್ ಆದ ಕಾರಣ ಸುಧಾರಾಣಿಯವ್ರಿಗೆ ಇಂಜೆಕ್ಷನ್ ಕೊಟ್ಟರೆ ಸುಧಾರಾಣಿಯವರು ಎಲ್ಲವನ್ನು ಮರೆತೋಗ್ತಾರೆ ಅಂತ. ನಂತರ ಆ ವ್ಯಕ್ತಿ ಸುಧಾರಾಣಿಯವರ ಪಾಸ್ಪೋರ್ಟ್ ಕೂಡ ಕಿತ್ಕೊಂಡ್ಬಿಡ್ತಾನಂತೆ. ಈ ಕಷ್ಟಗಳನ್ನ ಸುಧಾರಾಣಿಯವರು ನಾನು ಯಾರ ಜೊತೆ ಹೇಳ್ಕೊಬೇಕು ಕೂಡ ಅರ್ಥ ಆಗ್ತಿರಲ್ಲಂತೆ. ಯಾಕಂದರೆ ಸುಧಾರಾಣಿ ಕುಟುಂಬದವರು ಇಂಡ್ಯಾದಲ್ಲಿರ್ತಾರೆ ಹಾಗೂ ಸುಧಾರಾಣಿಯವರು ಅಮೆರಿಕದಲ್ಲಿರ್ತಾರೆ. ಯಾವಾಗ ಈ ವಿಷಯ ಕುಟುಂಬದವ್ರಿಗೆ ಗೊತ್ತಾಗುತ್ತೆ, ಕುಟುಂಬದವ್ರಿಗೆ ಏನು ಮಾಡಬೇಕು ಕೂಡ ಅರ್ಥ ಆಗೋದಿಲ್ಲ. ಆ ಸಮಯದಲ್ಲಿ ಕುಟುಂಬದವರು ರಾಜ್ಕುಮಾರ್ ಹಾಗೂ ಅಂಬರೀಷ್ ಸಹಾಯ ಕೇಳ್ತಾರೆ. ನಂತರ ಅಂಬರೀಷ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಅಮೆರಿಕದಲ್ಲಿದ್ದಂಥ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸಹಾಯ ಕೇಳ್ತಾರೆ. ಅಲ್ಲಿದ್ದಂಥ ಕನ್ನಡಿಗರು ಎಂಥವ್ರು ಅಂದರೆ ಅವ್ರಿಗೆ ಬೇಷ್ ಅನ್ನಬೇಕು. ಯಾಕಂದರೆ ಅಲ್ಲಿದ್ದಂಥ ಕನ್ನಡಿಗರು ಡಾಕ್ಟರ್ ಸಂಜಯ್ ಎನ್ನುವ ವ್ಯಕ್ತಿ ಮನೆಗೆ ನುಗ್ಗಿ ಅವರಿಂದ ಆ ಪಾಸ್ಪೋರ್ಟ್ನ ಕಿತ್ಕೊಂಡು ಸುಧಾರಾಣಿಯವ್ರಿಗೆ ಕೊಡಿಸ್ತಾರೆ. ನಂತರ ಸುಧಾರಾಣಿಯವ್ರನ್ನ ಸೇಫಾಗಿ ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಗೆ ರಿಟರ್ನ್ ಆದ ನಂತರ ಸುಧಾರಾಣಿಯವರು ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ. ಮಾನಸಿಕ ಕಷ್ಟ ಅಂತಲೇ ಹೇಳ್ಬೋದು. ಅಂಥ ಒಂದು ಕಷ್ಟದ ಸಮಯದಲ್ಲಿ ಸುಧಾರಾಣಿಯವ್ರನ್ನ ಕೈ ಹಿಡಿಯೋದು ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೆಸರು ಗೋವರ್ಧನ್. ಗೋವರ್ಧನ್ ಬೇರೆ ಇನ್ಯಾರು ಅಲ್ಲ, ಸುಧಾರಾಣಿಯವರ ಸಂಬಂಧಿಕರೇ. ನಂತರ ಸುಧಾರಾಣಿಯವರು ಗೋವರ್ಧನ್ ಅವ್ರನ್ನೇ ಮದುವೆ ಆಗ್ತಾರೆ. ಇವರಿಬ್ರಿಗೀಗ ಒಬ್ಳು ಮಗಳಿದ್ದಾಳೆ, ಆ ಮಗಳ ಹೆಸರು ನಿಧಿ ಅಂತ. ಸುಧಾರಾಣಿಯವರು ಹೇಳೋದೊಂದೇ ಮಾತು, ಯಾವುದೇ ವ್ಯಕ್ತಿ ನಿಮ್ಮನ್ನು ನೋವು ಮಾಡ್ತಿದ್ದಾನೆ ಅಥವಾ ಅವರಿಂದ ನಿಮಗೆ ಹರಟಾಗ್ತಿದೆ ಅಂದರೆ ಆ ವ್ಯಕ್ತಿಯಿಂದ ದೂರ ಇರೋದೇ ಒಳ್ಳೆಯದು ಅಂತ ಸುಧಾರಾಣಿಯವರು ಹೇಳಿದ್ದಾರೆ. ಸುಧಾರಾಣಿಯವ್ರ ಜೀವನ ಚರಿತ್ರೆ ನೋಡಿದಾಗ ನಿಮಗೆ ಒಂದು ಅರ್ಥ ಆಗುತ್ತೆ. ಅದೇನೆಂದರೆ ಒಂದು ಬಾರಿ ಎಲ್ಲಾನು ಇರುತ್ತೆ, ನಂತರ ಎಲ್ಲ ಕಳ್ಕೊಂಡಂಗೆ ಆಗುತ್ತೆ, ಮತ್ತೆ ಎಲ್ಲ ಸಿಕ್ಕಿದೆ ಅನಿಸುತ್ತೆ. ಇದು ಜೀವನದ ಒಂದು ಪಾಠ. ಕಥೆಯಿಂದ ನಾವೊಂದು ಕಲಿಬೋದು, ಅದೇನೆಂದರೆ ಎಲ್ಲ ವ್ಯಕ್ತಿಗೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆನ ಬಗೆಹರಿಸ್ಕೊಂಡು ಮುಂದುಕ್ತಿರ್ಬೇಕು ಲೈಫಲ್ಲಿ. ಅದೇ ಥರ ಜೀವನದಲ್ಲಿ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮುನ್ನುಗ್ತಿರ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ.